ಮುನ್ಕೂರಿನ ಉಳೇಪಾಡಿಯಲ್ಲಿರುವ ಶ್ರೀ ಉಮಾಮಹೇಶ್ವರ ಗಣಪತಿ ದೇವಸ್ಥಾನವು ಜೀರ್ಣೋದ್ಧಾರಗೊಂಡಿದ್ದು ಏಪ್ರಿಲ್ 19 25ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಆ ಪ್ರಯುಕ್ತ ಬಂಟರ ಸಂಘದ ಅನೆಕ್ಸ್ ಸಂಕೀರ್ಣದಲ್ಲಿ ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭ ನಡೆಯಿತು. ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಬಾಲಕೃಷ್ಣ ಶೆಟ್ಟಿ ಮಾತನಾಡಿ, ಈ ಪರಿಸರದಲ್ಲಿ ಉಳೇಪಾಡಿ ದೇವಸ್ಥಾನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದ್ದು, ಭಕ್ತರ ಬಹುತೇಕ ಇಷ್ಟಾರ್ಥಗಳನ್ನು ಈ ಕಲಿಯುಗದಲ್ಲಿ ನೆರವೇರಿಸಿದ ದೃಷ್ಟಾಂತಗಳು ನಮ್ಮ ಮುಂದಿದೆ. ಜೀರ್ಣೋದ್ಧಾರದ ಕಾರ್ಯ ಪ್ರಾರಂಭಗೊಂಡು ಇಂದಿನ ತನಕ ಯಾವುದೇ ತೊಂದರೆ ಇಲ್ಲದೆ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಊರ ಗ್ರಾಮಸ್ಥರು, ದಾನಿಗಳು, ಮುಂಬೈಯಲ್ಲಿ ನೆಲೆಸಿರುವ ಊರ ಭಕ್ತರು ಬಹುದೊಡ್ಡ ದೇಣಿಗೆ ನೀಡಿದ್ದಾರೆ. ಆಮಂತ್ರಣ ಪತ್ರಿಕೆಯಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ನೆರವು ನೀಡಿದ ಮಹನೀಯರ ಹೆಸರನ್ನ ಮುದ್ರಿಸಲ್ಪಡದೇ ಇದ್ದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನಮ್ಮೂರಿನ ಅಭಿವೃದ್ಧಿಗೆ ದ್ಯೋತಕವಾಗಿ ನಿಂತಿರುವ ಶಿಕ್ಷೇತ್ರದ ಬ್ರಹ್ಮಕಲಶದಲ್ಲಿ ಭಾಗಿಗಳಾಗೋಣ, ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ಳುವುದು ನಮ್ಮೆಲ್ಲರ ಪುಣ್ಯ ಫಲವಾಗಿದೆ ಎಂದ್ರ. ನಮ್ಮ ಜಟ್ಟ ಬರ ಜಟ್ಟೆಲ್ಲ ಕೊಡ್ತೇವೆ, ಅವ್ರ ಪೂಜ್ಯರಾದಕ್ಕೂ ಅವ್ರ ಕುಡಿದಿನ ಕಾಲಕ್ಕೂ ಪ್ರತಿಯೊಂದೆಲ್ಲ ಕೊಡ್ತೇವೆ. ನಾನು ಕೊಡುದ್ರೊಳ್ಳೆ ಅಂತ ದೇವರ ದೊಡ್ಡ ಕೂಡ ಮಂತೇರಿ ದೇವರ ಬ್ರಹ್ಮಕಲಶ ಮಂತೇರಿ ಅಂದ್ರೆ ನಮ್ಮ ಮಾತೆಲ್ಲ ಒಂದಾದ್ರೆ ಎಂದಿನಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯವಾದಿ ಕಡಂದಲೆ ಪರಾರಿ ಪ್ರಕಾಶ್ ಎಲ್ ಶೆಟ್ಟಿ ಮಾತನಾಡುತ್ತಾ, ಊರು ಪ್ರಗತಿಯಾಗಬೇಕಾದ್ರೆ ಅಲ್ಲಿ ಶಿಕ್ಷಣ ಸಂಸ್ಥೆ ಮತ್ತು ದೇವಸ್ಥಾನದ ಅಗತ್ಯವಿದೆ. ಶಿಥಿಲಗೊಂಡಿರುವ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ಉತ್ಸವಕ್ಕೆ ಸಿದ್ಧಗೊಂಡಿರುವುದು ನಮ್ಮೆಲ್ಲರ ಭಾಗ್ಯ ಎಂದ್ರ. ಪ್ರಗತಿ ಆವಡ್ಡ ಆ ಗ್ರಾಮ ಉದ್ಧಾರ ಆವಡ್ ನಾಂಡ ದುರಡ್ಡು ಬಾರಿ ಮುಖ್ಯ. ಧಾರ್ಮಿಕತೆಲ ಅಂಚನೆ ಶೈಕ್ಷಣಿಕ ದುರಡ್ಡಲ ಓರು ವಾ ಊರು ಬೆಡ್ಡೆ ನಡತ್ತ ಅವಳು ಖಂಡಿತ ಪ್ರಗತಿ ಆಗ್ತದೆ. ಮುಂಬೈ ಸಮಿತಿಯ ಗೌರವಾಧ್ಯಕ್ಷ ಮಿರಾರ್ ಶಂಕರ್ ಶೆಟ್ಟಿ ಮಾತನಾಡಿ, ಅಭಿವೃದ್ಧಿಗೊಳ್ಳುತ್ತಿರುವ ಉಳೇಪಾಡಿ ಗ್ರಾಮದಲ್ಲಿ ದೇವಸ್ಥಾನವೊಂದು ಪ್ರಾಮುಖ್ಯ ಶ್ರದ್ಧಾ ಕೇಂದ್ರವಾಗಿದೆ. ಭಕ್ತರೆಲ್ಲರೂ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಎಂದ್ರು. ಉಳೇಪಾಡಿ ದೇವಸ್ಥಾನ ಬಾರಿ ತುಂಬಾ ಹೊಡತು ಸಮಯ ಹೊರಡು ಆ ದೇವರಲ್ಲಿ ಮಿತ್ರದ ಪರ್ವತ ಅಂಚಿನ ಒಂದು ವಾತಾವರಣ ಅಂಚಿನ ಒಂದು ಪ್ರದೇಶ ದೇವಸ್ಥಾನ ಪ್ರದೇಶ ನಮ್ಮ ಮಾತಾಡಿ ನಮ್ಮ ರಕ್ಷಣೆ ನಮ್ಮ ಆಜುಬಾಜು ಅಂಚೆ ಒಂದು ಪ್ರದೇಶನೇ ಇಚ್ಚಿ ನಿಜವಾದ ಅಂತ ದೇವರ ಮಿತ್ತು ಬದುಕೊಂಡಿಗೆ ನಿಜವಾದ ಸತ್ಯ ನಮ್ಮ ದೇವರು ನಿಜವಾಗಿನ ದೇವರ ಮೊದಲು. ವೇದಿಕೆಯಲ್ಲಿ ಉದ್ಯಮಿ ಮುಣಕೂರು ಅಂಗಡಿ ಗೊತ್ತು ಪ್ರಸಾದ್ ಶೆಟ್ಟಿ, ಕೊಹಿನೂರು ಪ್ರಿಂಟರ್ಸ್ನ ಮಾಲಕ ಸುಧಾಕರ್ ಶೆಟ್ಟಿ, ಮುಂಬೈ ಸಮಿತಿಯ ಕಾರ್ಯದರ್ಶಿ ಕೃಷ್ಣರಾಜ್ ವಿ ಶೆಟ್ಟಿ, ಮುಣಕೂರು ಕೋಶಾಧಿಕಾರಿ ಗಜೇಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್, ಬೊಕ್ಕಪಟ್ಟಣ, ವಿ4 ನ್ಯೂಸ್ 24/7, ಮುಂಬೈ.